ಈ ಲೈನು ಈ ಚುಕ್ಕಿ, ಈ ಕಾಮ ಈ ಚುಕ್ಕಿ, ಈ ಲೈನು ಈ ಚುಕ್ಕಿ, ಈ ಕಾಮ ಈ ಚುಕ್ಕಿ ಅನ್ನುವಂತಹ ಸಾಲು ಅಥವಾ ರಾಗಕ್ಕೆ ಹೊಂದುವಂತಹ ಈ ಲೈನು ಈ ಚುಕ್ಕಿ, ಈ ಕಾಮ ಈ ಚುಕ್ಕಿ. ಎಡಿಟ್ ಮಾಡಿ ಕೊಡಿ ಸಾರ್ ಎಂದಳು ಆ ಬೆಡಗಿ, ಪುಸ್ತಕದ ಹಾಳೆಗಳನ್ನು ತಿರುಗಿಸುತ್ತಾ. ರಂಗೋಲಿ ಕಲೆ ನನಗೆ ತಿಳಿದಿಲ್ಲ ಅಂದೆ. ರಂಗೋಲಿ ಅಲ್ಲ ಸಾರ್ ಎಂದಳಾಕೆ. ಮತ್ತೆ ನೋಡಿದೆ, ಶಾಲೆಯಲ್ಲಿ ಮೇಷ್ಟ್ರಿಗೆ ತಿಳಿಯದಂತೆ ಚುಕ್ಕೆ ಆಟ ಆಡಲು ಹಾಕಿಕೊಂಡಷ್ಟೇ ಚುಕ್ಕೆಗಳು ಪುಟಪುಟದಲ್ಲೂ ಕಂಡವು. ಪುಸ್ತಕದ ಮೇಲಿನ ನನ್ನ ಅಕ್ಯೂಟ್ ನೋಟಕ್ಕೆ ಅವಳ ಕ್ಯೂಟ್ ನೋಟವನ್ನು ಸೇರಿಸಿದ ಆಕೆ, ಅದು ಫುಲ್ ಸ್ಟಾಪ್ ಸಾರ್ ಎಂದಳು. ಫುಲ್ ಸ್ಟಾಪ್ ಎಂದರೆ ಒಂದು ಚುಕ್ಕೆ ಅಷ್ಟೇ. ಇದು ಸ್ತ್ರೀಯರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಭಂಗ ತರುವ ಹೇಳಿಕೆ. ನನ್ನ ಹಾಳೆ, ನನ್ನ ಬರಹ, ನನ್ನ ಚುಕ್ಕೆ ಎಷ್ಟು ಇಟ್ಟರೇನು? ಕೋಪದಿಂದ ಕೆಂಪಾದ ಚೆಲುವೆಯ ಮುಖದ ಅಂದವೇ ಅಂದ. ಚೆಲುವೆಯೇ ನೀನು ರೇಗಲು ಭಾಷಣವ ಕೊರೆವವನು, ನೋಡುತ್ತಾ ಕೆಂಗಲ್ಲವ ಮರೆಯುವನೆಲ್ಲ ನುಡಿಗಳನು ಎಂದು ಮನದಲ್ಲೇ ಹಾಡಿಕೊಂಡೆ. ಜೋರಾಗಿ ಹೇಳಿದರೆ ಹಸ್ತ ಕಪೋಲ ತಾಡನದಿಂದ ಕೆಂಬಣ್ಣ ನನ್ನ ಕೆನ್ನೆಗೆ ವರ್ಗವಾಗುವ ಸಾಧ್ಯತೆ ಇತ್ತಲ್ಲ. ನನ್ನ ಮೌನವನ್ನು ಸಮ್ಮತಿ ಎಂದು ಸ್ವೀಕರಿಸಿದ ಆಕೆ, ಇಲ್ಲಿ 16 ಚುಕ್ಕೆ ಇಟ್ಟಿದ್ದೀನಲ್ಲ, ಇದು ಅವಳ ಮೌನವನ್ನು ಸೂಚಿಸುತ್ತದೆ ಎಂದಳು. 16ೇ ಏಕೆ? ಅವಳು ಮನದಲ್ಲಿ ಇನ್ನೂ ಷೋಡಶಿ. ಪುಟ ತಿರುಗಿಸಿದೆ. ಒಂದೆಡೆ 9 ಚುಕ್ಕಿಗಳು ಕಂಡುಬಂದವು. ಅದು ಅವನ ಕೋಪದ ಸಂಕೇತ ಎಂದಳು ಅವಳು. ಕೋಪಕ್ಕೇಕೆ 9? ಒಂದೊಂದು ಗ್ರಹಕ್ಕೆ ಒಂದೊಂದು ಚುಕ್ಕೆಯ ಲೆಕ್ಕದಲ್ಲಿ ನವಗ್ರಹಗಳಿಗೆ 9. ಗಂಡಸಿಗೆ ಗ್ರಹಚಾರ ಕೆಟ್ಟಾಗಲೇ ಕೋಪ ಬರುವುದು ಅಲ್ಲವೇ? ಸರಿಯೇ, ಗಂಡಸಿನ ಕೋಪ ಹೋಟೆಲಿನ ಇಡ್ಲಿ ವಡೆಗೆ ಮೂಲ. ಮುಂದಿನ ಪುಟದಲ್ಲಿ ಒಂದೇ ಚುಕ್ಕಿ ಇದ್ದ ವಾಕ್ಯದೆಡೆಗೆ ಅವಳ ಗಮನ ಸೆಳೆದೆ. ಓದಿ ಸಾರ್ ಎಂದಳು. ನಾರ್ತ್ ಇಂಡಿಯನ್ ರೋಟಿ ಇಡಲು ನೀಡುವ ತಟ್ಟೆಯಷ್ಟಗಲದ ಕಣ್ಣುಗಳು, ಎಣ್ಣೆಯಲ್ಲದ್ದಿದ ನೂಡಲ್ಸ್ನಷ್ಟು ನಯವಾದ ಕೆನ್ನೆಗಳು, ನಂತರ ಚುಕ್ಕಿ ಇದ್ದದ್ದು, ಕಡುಬಿನ ಮೌಲ್ಡನ್ನು ಹೋಲುವ ತುಟಿಗಳು ಎಂದು ಮುಂದುವರೆದಿತ್ತು. ಸೌಂದರ್ಯ ವಿವರಣೆಯ ಮಧ್ಯದಲ್ಲಿ ಚುಕ್ಕಿ ಏಕೆ? ಗಮನಿಸಿ ಓದಬೇಕು ಸಾರ್. ಕೆನ್ನೆಗಳ ವರ್ಣನೆ ಬಂದಾಗ ಅದರ ಮೇಲಿಟ್ಟ ದೃಷ್ಟಿಬೊಟ್ಟನ್ನು ವರ್ಣಿಸುವ ಬದಲು ಚುಕ್ಕಿ ಇಟ್ಟು ಸೂಚಿಸಿದ್ದೇನೆ. ಸೌಂದರ್ಯದ ಸುಂದರ ಚಿತ್ರಣವನ್ನು ನೀಡಿದ್ದಾರೆ ಅಂತ ವಿಮರ್ಶೆ ಬರೆಯಬೇಕಾದರೆ ಈ ತರಹದ ಗಿಮಿಕ್ಸ್ ಬೇಕು ಸಾರ್ ಎಂದಳ ಮಾಡ್ರನ್ ಕಥೆಗಾರ್ತಿ. 3 ಪುಟಗಳ ನಂತರ ಮತ್ತಷ್ಟು ಚುಕ್ಕಿಗಳು ಇದ್ದವು. ಅದು ಆಶ್ಚರ್ಯ ಸೂಚಕ ಚುಕ್ಕಿಗಳು ಎಂದಳವಳು. ಅದೇ ಪುಟದ ಕೆಳಭಾಗದಲ್ಲಿ ಕೆಲವು ಆಶ್ಚರ್ಯ ಸೂಚಕ ಚಿಹ್ನೆಗಳು ಇದ್ದುದನ್ನು ತೋರಿಸುತ್ತಾ, ಇವನ್ನೇ ಬಳಸಬಹುದಿತ್ತಲ್ಲ ಎಂದೆ. ರೀಡ್ ಮಾಡಿ ಸಾರ್. ಚುಕ್ಕಿಗಳ ಹಿಂದಿನ 2 ವಾಕ್ಯಗಳನ್ನು ಓದಿದೆ. ದಿಂಬಿಗೊರಗಿ ಪತ್ರವನ್ನು ಕೈಗೆತ್ತಿಕೊಂಡ. ಆರಂಭದಲ್ಲೇ ಪ್ರಿಯನೇ ಎಂದು ಇದ್ದುದನ್ನು ಕಂಡು ವಿಸ್ಮಯಗೊಂಡ ಎಂದಿತ್ತು. ಕಡೆಯಲ್ಲಿನ ಆಶ್ಚರ್ಯ ಸೂಚಕಗಳಿದ್ದ ವಾಕ್ಯ, ಬಾಗಿಲಲ್ಲಿ ನಿಂತ ಅವನಿಗೆ ಅವಳು ಬರುತ್ತಿರುವುದು ಕಂಡು ಆಶ್ಚರ್ಯವಾಯಿತು ಎಂದಿತ್ತು. ವ್ಯತ್ಯಾಸ ತಿಳಿಯಲಿಲ್ಲ, ಸೋಲೊಪ್ಪಿಕೊಂಡೆ. ಅವನು ನಿಂತಿರುವಾಗ ಎಕ್ಸ್ಲಮೇಟ್ರಿ ಮಾರ್ಕ್ ಬೆಳೆಸಿದ್ದೇನೆ, ಮಲಗಿರುವಾಗ ಚುಕ್ಕೆಗಳು. ವುಮೆನ್ಸ್ ಲಾಜಿಕ್ ಮುಂದಿಟ್ಟಳು. ಹಾಗೆ ಬರೆದರೂ ಒಂದು ಲೈನ್ ಹೊಡೆದು ಕೊನೆಯಲ್ಲೊಂದು ಚುಕ್ಕೆಯನ್ನು ಇಡಬೇಕಿತ್ತು ಅಲ್ಲವೇ ಎಂದೆ. ಗೆರೆ ಹಾಕಿ ಅನ್ನಿ ಸಾರ್, ನನ್ನಂತಹ ಸಭ್ಯ ಹುಡುಗಿಯರು ಲೈನ್ ಹೊಡೆಯುವುದಿಲ್ಲ. ಮೊದಲು ಬಂದ ಲಕ್ಷ್ಮಣ ಗೆರೆ ಹೊಡೆದ, ಆಮೇಲೆ ಬಂದ ರಾವಣ ಲೈನ್ ಹೊಡೆದ ಎಂಬ ಸಾಲುಗಳು ನೆನಪಾದವು. ಚಂಪಾರ ಶಿಷ್ಯೇ ಇರಬೇಕು ಈಕೆ. ಜಾಮೆಟ್ರಿ ಓದಿದ್ದೀರಾ ಸಾರ್? ಪ್ರಶ್ನಿಸಿದಳು ಆಕೆ. ನಿಜಕ್ಕೂ ನನಗೆ ಜಾಮೆಟ್ರಿ ಓದುವ ಅಗತ್ಯವೇ ಇರಲಿಲ್ಲ. ಮನೆಯ ಪಕ್ಕದಲ್ಲಿದ್ದ ಸರಳ, ಫಿಲಂ ಫೇರ್ನಲ್ಲಿದ್ದ ರೇಖಾ ಇಬ್ಬರನ್ನೂ ಒಟ್ಟಾಗಿ ನೆನೆಸಿಕೊಂಡು ಸರಳ ರೇಖೆಯನ್ನು, ತೊದಲ ನುಡಿ ತಪ್ಪು ಹೆಜ್ಜೆಗಳ ನೈಬರ್ ಅಂಕಲ್ನ ಪಾದಗಳ ಜಾಡಿನಿಂದ ವಕ್ರರೇಖೆಯನ್ನು, ಕೆಲಸದ ನಿಂಗಿ ಹಾಕುತ್ತಿದ್ದ ರಂಗೋಲಿಯಲ್ಲಿ ಮತ್ತು ಏಕಛತ್ರ ದ್ವಿಪತ್ನಿ ವ್ರತಸ್ಥರಾದ ನೆರೆಮನೆಯವರನ್ನು ಗಮನಿಸುತ್ತಾ ತ್ರಿಕೋಣ, ನೆರೆಮನೆಯ 3 ಕೋಣರೇ ಎಂದು ಅಂದಿನ ನನ್ನ ಅಭಿಪ್ರಾಯ. ಆದ್ದರಿಂದ ತ್ರಿಕೋಣ. ಆ ತ್ರಿಕೋಣವನ್ನು ಕಲಿತೆ. ಎದುರು ಮನೆಯ ಸೇಟ್ ಸಹೋದರರಾದ ಗುಡಾಣದ ಹೊಟ್ಟೆಗಳನ್ನು ನೋಡಿ ಪ್ಯಾರಾಬೋಲಾ ಹೈಪರ್ಬೋಲಾಗಳನ್ನು ಕಲಿತೆ. ಸೋಷಿಯಲ್ ಸ್ಟಡೀಸ್ ಸಂಸ್ಕೃತಗಳಲ್ಲಿ ಮೇಷ್ಟ್ರುಗಳೇ ದಯಪಾಲಿಸುವ ಅಂಕಗಳ ಮೂಲಕ ಸರ್ಕಲ್ ಅನ್ನು ಕಲಿತೆ. ಮನೆಯಲ್ಲಿ ಹೆಚ್ಚು ಮಂದಿ ಇದ್ದುದರಿಂದ ಕಾಲು ಅರ್ಧ ಚಿರೋಟೆಯನ್ನು ತಿನ್ನುವ ಪ್ರಸಂಗಗಳು ಎದುರಾದಾಗಲೆಲ್ಲ ಸೆಮಿಸರ್ಕಲ್, ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಇತ್ಯಾದಿಗಳು ತಿಳಿದವು.
ತಕ್ಕ ಮಟ್ಟಿಗೆ ತಿಳಿದಿದ್ದೇನೆ ಎಂದೆ. ಲೈನ್ ಎಂದರೆ ಏನು? ಎ ಲೈನ್ ಇಸ್ ಎ ಸೆಟ್ ಆಫ್ ಪಾಯಿಂಟ್ಸ್ ಎಂದೆ. ಕರೆಕ್ಟ್. ನಿಂತ ಭಂಗಿಯಲ್ಲಿ ಪಾಯಿಂಟ್ಗಳು ಒಂದರ ಮೇಲೊಂದು ಕುಳಿತು ಎಕ್ಸ್ಲಮೇಟರಿ ಮಾರ್ಕ್ ಆಕಾರ ಪಡೆಯುತ್ತವೆ. ಮಲಗಿದ ಭಂಗಿಯಲ್ಲಿ ರಿಲ್ಯಾಕ್ಸ್ ಆಗಿದ್ದು ಬಿಡಿ ಚುಕ್ಕಿಗಳಂತೆ ಕಾಣುತ್ತವೆ. ದಿಸ್ ಈಸ್ ಆರ್ಟಿಸ್ಟಿಕ್ ರೈಟಿಂಗ್ ಸರ್. ಅಲ್ಲದೆ ಚುಕ್ಕಿ ಎಂದರೆ ಪಾಯಿಂಟ್, ಪಾಯಿಂಟ್ ಎಂದರೆ ವಿಷಯ. ನಾನು ವಿಷಯಗಳನ್ನು ಇಟ್ಟುಕೊಂಡು ಬರೆಯುವುದರಿಂದ ಪಾಯಿಂಟ್ಸ್, ಚುಕ್ಕೆಗಳು ಅವಶ್ಯಕ. ಚುಕ್ಕೆಗಳೇ ಇಲ್ಲದೆ ಬರೆಯುವವರದು ಪಾಯಿಂಟ್ಲೆಸ್ ಬರಹ. ಆರ್ನಬ್ನ ಫೀಮೇಲ್ ವರ್ಷನ್ ಆಗುವ ಮಟ್ಟಕ್ಕೆ ದನಿ ಏರಿಸಿದ್ದ ಆಕೆಯ ಕೆನ್ನೆಯ ರಂಗು ಆಗುಂಬೆಯ ಬೇಸಿಗೆಯ ಸಂಜೆ 6:38 ಸೂರ್ಯನ ಬಣ್ಣಕ್ಕೆ ತಿರುಗಿತ್ತು. ಮೂರು ಚುಕ್ಕೆಗಳ ಗುಂಪನ್ನು ಆಂಪರ್ ಸ್ಯಾಂಡ್ ಎನ್ನುತ್ತಾರೆ. ಇಂಗ್ಲಿಷ್ ವ್ಯಾಕರಣದ ಪ್ರಕಾರ ಮೂರಕ್ಕಿಂತ ಹೆಚ್ಚು ಚುಕ್ಕೆ ಇಡುವಂತಿಲ್ಲ. ಅದನ್ನು ಇಡುವುದು ಅದರ ವಿಷಯದಲ್ಲೋ, ಅದರ ಕಾಲದಲ್ಲೋ, ಮಾತಿನಲ್ಲೋ ತಡೆ ಅಥವಾ ವಿಳಂಬವನ್ನು ಸೂಚಿಸಲು. ಹೀಗೆ ರಂಗೋಲಿ ಇಟ್ಟಂತೆ ಚಿಕ್ಕೆ ಇಡುವುದು ತಪ್ಪು ಅಂದೆ. ಹಾ, ಬ್ರಿಟಿಷರಿಗೇನು ಗೊತ್ತು, ರಂಗೋಲಿ ಗತ್ತು ಎಂದಳು. ಪುಟ ಬದಲಿಸಿದೆ. ಕಾಮ ಪಕ್ಕದಲ್ಲಿ ಚುಕ್ಕೆ ಇತ್ತು. ಏಕೆಂದೆ? ಕಡೆಯವರೆಗೂ ಕಾಮ ಇರುತ್ತದೆಂದು ಸೂಚಿಸಲು ಎಂದಳು. ಚುಕ್ಕೆಯಾದ ಮೇಲೆ ಕಾಮ ಇರುವುದನ್ನು ತೋರಿಸಿದೆ. ಸತ್ತರೂ ಕಾಮ ಹೋಗಲ್ಲ ಎನ್ನರು ಅಂದಳು. ಈ ಲೈನು, ಈ ಚುಕ್ಕಿ, ಈ ಕಾಮ, ಈ ಚುಕ್ಕಿ ಓದ ಹೋದರೆ ನನಗೆ ರೋಷ ಉಕ್ಕಿ. ಯಾರೇ ಇಟ್ಟರೂ ಇದನ್ನು ಹೀಗೆ ಇಲ್ಲಿ ತುದಿ ಮೊದಲು ತಿಳಿಯದಿ ರೀತಿಯಲ್ಲಿ ಎಂದು NSLರ ಗೀತೆಯನ್ನು ತಿರುಚಿ ಗುಣುಗುತ್ತಾ ಕೃತಿಯನ್ನು ಆ ಆಕೃತಿಗೆ ಹಿಂತಿರುಗಿಸಿ ಮುನ್ನಡೆದೆ.